सब्सक्राइब माड़ी नन चानल ना, आगे पक्कदल्लिरो बेल आइकॉन ना प्रेस माड़ी, वसा नोटिफिकेशन बरते। नमस्कार वीक्षकरे, उत्तर कर्नाटक अडिगेगळिगे स्वागत। इवत नानु मनेयल्लि सिगुवंत पदार्थगळन्न बळसि रवा केक् माडोदु हेगे अंत हेळ्कोड्ता इदीनि। इदु तुंबा साफ्ट् आगि चेन्नागि बरुत्ते। नावु इल्लि इदक्के मोट्टे हाकोव आवश्यकते इल्ल, हागे बेण्णे ओवन् इदावुदु आवश्यकते इल्ल। मनेयल्लिरो पदार्थगळन्ने बळसि नानु इल्लि बाण्लेयल्लि हेग् बेक् माडोदिद्न अंत तोरिस्तीनि। बन्नि हागाद्रे माडुव ओंदु विधान नोड्कोळ्ळोण। ईग नानु इल्लि ओंदु मिक्सि जार्गे वन कप नष्टु सण रवे तकनी अर्ध कप नष्टु सक्रे हाक कप रवे अर्ध कप नष्टु सक्रे काल कप नष्टु मोसरु अर्ध कप नष्टु सक्रे काल कप नष्टु मोसरु काल कप नष्टु हालु काल कप नष्टु अडिगे एण्णेन हाकोळ्ता इदीनि। नानिल्लि गोल्ड विनर आयिल् न उपयोगिस्ता इदीनि। ಅದು ಅಥವಾ ನೀವು ಅಡಿಗೆಗೆ ಯಾವುದು ಉಪಯೋಗಿಸ್ತೀರಾ ಅದನ್ನೇ ಬಳಸಿ। ಈಗ ಇದನ್ನ ಮಿಕ್ಸಿ ಮಾಡ್ಕೊಳ್ತೀನಿ। ಈಗ ನೋಡಿ ಇದನ್ನ ಮಿಕ್ಸಿ ಮಾಡ್ಕೊಂಡಿದ್ದೀನಿ। ಈಗ ಇದನ್ನ ಒಂದು ಬೌಲ್ ಗೆ ಶಿಫ್ಟ್ ಮಾಡ್ಕೊಳ್ತಾ ಇದೀನಿ। ಈಗ ಅದನ್ನ ಒಂದು ಬೌಲ್ ಗೆ ತೆಗೆದಿದ್ದೀನಿ। ಒಂದು 10 ನಿಮಿಷದವರೆಗೂ ಹಾಗೆ ಬಿಟ್ಬಿಡೋಣ ಈ ಬ್ಯಾಟರ್ನ। ಅಷ್ಟರಲ್ಲಿ ಈ ಕೇಕ್ ಗೆ ನಾವು ಒಂದು ಟಿನ್ ರೆಡಿ ಮಾಡ್ಕೊಳ್ಳೋಣ। ಇದಕ್ಕೆ ಒಂದು ಅರ್ಧ ಟೀಸ್ಪೂನ್ ಅಷ್ಟು ಎಣ್ಣೆ ಹಾಕಿದಿನಿ। ಬೇಕಿಂಗ್ ಮಾಡೋದಕ್ಕೆ ನಾನು ಇಲ್ಲಿ ತಗೊಂಡಿದ್ದೀನಿ। ನೀವು ಸ್ಟೀಲ್ ಅಥವಾ ಅಲ್ಯೂಮಿನಿಯಂ ಪಾತ್ರೆ ಯಾವ ಮನೆಯಲ್ಲಿ ಯಾವುದಿರುತ್ತೆ ಅಂತ ತಗೊಳ್ಳಿ। ಇಲ್ಲಿ ಪ್ರತಿಯೊಂದನ್ನು ಅಷ್ಟೇ, ಕೇಕ್ ಮಾಡೋದಕ್ಕೆ ಅಂತ ನಾನು ಪ್ರತ್ಯೇಕವಾಗಿ ಯಾವ ಮಟೀರಿಯಲ್ಸ್ ಬಗ್ಗೆನೂ ನಿಮಗೆ ಹೇಳ್ತಾ ಇಲ್ಲ। ಮನೆಯಲ್ಲಿರುವಂತಹ ಒಂದು ಪದಾರ್ಥಗಳನ್ನ ಮಾತ್ರ ಬಳಸಿ ಮಾಡುವಂತದ್ದು ಕೇಕ್ನ ಈಜಿಯಾಗಿ ಹೇಳ್ತಾ ಇದೀನಿ। ಈ ಬಟರ್ ಪೇಪರ್ ಹಾಕಿದ್ಮೇಲೆ ಮತ್ತೆ ಒಂದು ಅರ್ಧ ಟೀಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಬೇಕು। ಈ ಬಟರ್ ಪೇಪರ್ ನಿಮ್ಮ ಹತ್ರ ಇಲ್ಲ ಅಂತಂದ್ರೆ ಅದಕ್ಕೂ ಕೂಡ ಒಂದು ಟಿಪ್ಸ್ ಹೇಳ್ತೀನಿ ನೋಡಿ। ಈ ಏರ್ಫೋರ್ ಶೀಟ್ಸ್ ಇರುತ್ತೆ ನೋಡಿ, ಆ ಏರ್ಫೋರ್ ಶೀಟ್ಗೆ ನಾವು ಒಂದು ಸ್ವಲ್ಪ ಒಂದು ಅರ್ಧ ಟೀಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಬೇಕು ಆ ಶೀಟ್ ಮೇಲೆ। ಒಂದು ಎಣ್ಣೆ ಹಾಕಿ ಒಂದು 5 ನಿಮಿಷದವರೆಗೂ ಹಂಗೆ ಬಿಟ್ಬಿಡ್ಬೇಕು। ಅದು ಕಂಪ್ಲೀಟ್ ಆಗಿ ಎಣ್ಣೆ ಎಲ್ಲ ಹೀರ್ಕೊಂಡ್ಬಿಡುತ್ತೆ ಆ ಶೀಟು ಪೇಪರು, ಅವಾಗ ನಾವು ಅದನ್ನ ಈಸಿಯಾಗಿ ಬಟರ್ ಪೇಪರ್ ತರ ಯೂಸ್ ಮಾಡ್ಕೊಳ್ಬಹುದು। ಈಗ ಅದು ಬ್ಯಾಟರ್ ಎಲ್ಲ ಕರೆಕ್ಟ್ ಆಗಿ ನೆಂದಿದೆ। ಇಲ್ಲಿ ಏನ್ ಮಾಡೋಣ, ವೆನಿಗರ್ ನ ಹಾಕೊಳ್ತಾ ಇದೀನಿ। 1 ಟೀಸ್ಪೂನ್ ಅಷ್ಟು ವೆನಿಗರ್ ಹಾಕ್ತಾ ಇದೀನಿ। 1 ಟೀಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ ನ ಹಾಕ್ಬೇಕು। ಒಂದ್ ಚಿಟಿಕೆ ಎಷ್ಟು ಬೇಕಿಂಗ್ ಸೋಡಾ ಅಥವಾ ಅಡಿಗೆ ಸೋಡಾ ಅಂತ ಹೇಳ್ತಾರೆ ನೋಡಿ, ಅದನ್ನ ಹಾಕ್ಬೇಕು। ಆ ನಂತರ ಒಂದು ಅರ್ಧ ಟೀಸ್ಪೂನ್ ಅಷ್ಟು ವೆನಿಲಾ ಎಸೆನ್ಸ್ ನ ಹಾಕೊಳ್ತಾ ಇದೀನಿ। ಇಷ್ಟನ್ನು ಹಾಕಿದ್ಮೇಲೆ ಇದು ನೋಡಿ ವೆನಿಗರ್ ಇದ್ರ ಜೊತೆ ಬೇಕಿಂಗ್ ಸೋಡಾ ಮತ್ತು ಪೌಡರ್ ಜೊತೆ ಚೆನ್ನಾಗಿ ರಿಯಾಕ್ಟ್ ಆಗ್ತಾ ಇದೆ ಇದು। ಇವಾಗ ಇದನ್ನ ನಾವು ಸಾಫ್ಟ್ ಆಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾವು ಕೇಕ್ ಬಾಕ್ಸ್ಗೆ ಹಾಕ್ಬಿಡ್ಬೇಕು। ಇದನ್ನೇನು ನಾವು ವೆನಿಗರು ಮತ್ತೆ ಬೇಕಿಂಗ್ ಪೌಡರ್ ಹಾಕಿದ್ಮೇಲೆ ಜಾಸ್ತಿ ಏನು ಮಿಕ್ಸ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ, ಹಗುರವಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾವಿದನ್ನ ಹಾಕೊಂಡ್ಬಿಡೋಣ। ನಾನಿಲ್ಲಿ ಓವನ್ ಉಪಯೋಗಿಸ್ತಾ ಇಲ್ಲ, ಬದಲಾಗಿ ನಾನಿಲ್ಲಿ ಬಾಣ್ಲೆಯಲ್ಲಿ ನಿಮ್ಗೆ ಕೇಕ್ ಬೇಕ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದೀನಿ। ಈ ನಾನು ಟೂಟಿ ಫ್ರೂಟಿನ ಹಾಕೊಳ್ತಾ ಇದೀನಿ। ಟೂಟಿ ಫ್ರೂಟಿ ಇಲ್ಲ ಅಂದ್ರೆ ನೀವು ಮನೆಯಲ್ಲಿ ಸಿಗುವಂತಹ ಗೋಡಂಬಿ ದ್ರಾಕ್ಷಿ ಕೂಡ ಹಾಕ್ಬಹುದು, ಅಕಸ್ಮಾತ್ ಆಗಿ ನಿಮ್ಗೆ ಟೂಟಿ ಫ್ರೂಟ್ ಏನಾದ್ರೂ ಸಿಗ್ಲಿಲ್ಲ ಅಂದ್ರೆ ಅಥವಾ ಗೋಡಂಬಿ ದ್ರಾಕ್ಷಿನೂ ಆಗ್ಲಿಲ್ಲ ಅಂದ್ರೆ ನೀವು ಹಾಗೆ ಕೂಡ ಮಾಡ್ಕೋಬಹುದು। ಈಗ ನೋಡಿ ಕೇಕ್ ಬಾಕ್ಸ್ ರೆಡಿ ಇದೆ ಅಲ್ವಾ, ಬಟರ್ ಪೇಪರ್ ಹಾಕಿದೀನಿ ನಿಮ್ಗೆ ಮೊದ್ಲೇ ತೋರಿಸಿದೆ। ಈಗ ಇದನ್ನ ಇದಕ್ ಹಾಕೊಳ್ತಾ ಇದೀನಿ। ಈಗ ಇದನ್ನಿಷ್ಟು ಹಾಕಿದ್ಮೇಲೆ ನಾನು ಮೇಲೆ ಇನ್ನೊಂದ್ ಸ್ವಲ್ಪ ಟೂಟಿ ಫ್ರೂಟಿನ ಹಾಕೊಳ್ತಾ ಇದೀನಿ। ಇದನ್ನ ಸ್ವಲ್ಪ ಟ್ಯಾಪ್ ಮಾಡ್ಬೇಕು। ಈಗ ಇದು ರೆಡಿ ಇದೆ, ಇದನ್ನ ಬೇಕ್ ಮಾಡ್ಕೊಳ್ಳೋದಕ್ಕೆ ಇಡೋಣ।
ಇಲ್ಲಿ ನಾನು ಒಂದು ಬಾಣಲೆಗೆ ಮರಳನ್ನ ಹಾಕಿದೆ ಈಗ ಇದರ ಮೇಲೆ ಒಂದು ರಿಂಗ್ ಇಡ್ತಾ ಇದೀನಿ ಈ ರಿಂಗ್ ಮೇಲೆ ನಾನು ಕೇಕ್ ಬಾಕ್ಸ್ ನ ಇಡ್ತಾ ಇದೀನಿ ಮೇಲೆ ಒಂದು ಲಿಡ್ ನ ಕ್ಲೋಸ್ ಮಾಡ್ಬಿಡೋಣ ಈಗ 30 ರಿಂದ 30 40 ನಿಮಿಷದವರೆಗೂ ಇದನ್ನ ಬೇಕ್ ಮಾಡ್ಕೊಳ್ಳಬೇಕು ಅದು ಕೇಕ್ ಬೇಕ್ ಆದ ಮೇಲೆ ನಿಮಗೆ ತೋರಿಸ್ತೀನಿ ಅದು ಹೇಗಾಗಿದೆ ಅಂತ ಈಗ ನೋಡೋಣ ಒಂದು 40 ನಿಮಿಷದವರೆಗೂ ಇದನ್ನ ಬೇಕ್ ಮಾಡಿದೀನಿ ಟೂತ್ ಪಿಕ್ ಅಥವಾ ಚಾಕುವಿನಿಂದ ನೋಡಿ ಅದು ಅಂಟಿಕೊಳ್ಳಲಿಲ್ಲ ಅಂದ್ರೆ ಇದು ಚೆನ್ನಾಗಿ ಬೇಕಾಗಿದೆ ಅಂತ ಅರ್ಥ ಇವಾಗ ಇದನ್ನ ತೆಗಿತಾ ಇದೀನಿ ಇದು ಒಂದು ಸ್ವಲ್ಪ ತಣ್ಣ ಒಂದು ಅರ್ಧ ಗಂಟೆವರೆಗೂ ತಣ್ಣಗಾದ ಮೇಲೆ ನಾವು ಇದನ್ನ ರಿಮೂವ್ ಮಾಡ್ಕೊಳ್ಳಬೇಕಾಗುತ್ತೆ ಮೇಲೆ ಏನು ಬಟರ್ ಪೇಪರ್ ಹಾಕಿದ್ನಲ್ಲ ಅದನ್ನ ತೆಗಿತಾ ಇದೀನಿ ನೋಡಿ ಚೆನ್ನಾಗಿ ಬೇಕಾಗಿದೆ ಮತ್ತೆ ಅಷ್ಟೇ ಸ್ಪಾಂಜಿ ಆಗಿ ಕೂಡ ಬಂದಿದೆ ಈಗ ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ಹೇಗಾಗಿದೆ ಅಂತ ನೀವು ಕೂಡ ಮನೆಯಲ್ಲೇ ಟ್ರೈ ಮಾಡಿ ಮನೆಯಲ್ಲೇ ಸಿಗುವಂತ ಪದಾರ್ಥಗಳನ್ನು ಬಳಸಿ ಮಾಡುವಂತ ಈ ಕೇಕ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ನೀವೇ ನೋಡಬಹುದು ಸ್ಪಾಂಜಿ ಆಗಿ ಬಂದಿದೆ ನೋಡಿ ಇದೇ ತರ ನೀವು ಮನೆಯಲ್ಲಿ ಟ್ರೈ ಮಾಡಿ ಇವತ್ತು ನಾನು ಮಾಡಿರೋ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಾಮೆಂಟ್ ನಲ್ಲಿ ತಿಳಿಸಿ ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು